ವಂಚಕ ಸ್ವಾಮಿ ಯುವರಾಜ್ ಜಾಮೀನು ಅರ್ಜಿ ವಜಾಗೊಂಡಿದೆ ಅನ್ನುವಂತ ಮಾಹಿತಿ ಸಿಕ್ತಾ ಇದೆ. ಯುವರಾಜ್ ಜಾಮೀನು ಅರ್ಜಿ ಇದೀಗ ವಜಾಗೊಂಡಿದೆ. ವಂಚಕ ಯುವರಾಜ್ ಜಾಮೀನು ಅರ್ಜಿ ವಜಾಗೊಂಡಿದೆ. ಅರ್ಜಿ ವಜಾಗೊಳಿಸಿದೆ ಬೆಂಗಳೂರಿನ 67ನೇ ಸಿಸಿಎಚ್ ಕೋರ್ಟ್. ಸುರೇಂದ್ರ ರೆಡ್ಡಿ ದಾಖಲಿಸಿದಂತ ಕೇಸ್ನಲ್ಲಿ ಜಾಮೀನು ಅರ್ಜಿ ವಜಾ ಮಾಡಲಾಗಿದೆ. ಸುರೇಂದ್ರ ರೆಡ್ಡಿಗೆ 1.5 ಕೋಟಿ ರೂಪಾಯಿ ವಂಚಿಸಿದ್ದ ಯುವರಾಜ್ सरकार पर सरकारी अभियोजक बीएस पाटील वादवन्न मंडिसिद्दारे. वंचक स्वामी युवराज जमीन अर्जी वजागोंडिदे अन्नुवंत माहिति सिग्ता इदे. अर्जियन्न वजागोळिसिदे बेंगळूरिन 67ने सीसीएच कोर्ट. सुरेंद्र रेड्डी दाखलिसिदंत केस्नल्लि जमीन अर्जियन्न वजागोळिसलागिदे. सुरेंद्र रेड्डिगे 1.5 ಕೋಟಿ ರೂಪಾಯಿಯನ್ನು ವಂಚಿಸಿದ್ದ ಯುವರಾಜ್ ಹಾಗಾಗಿ ಕೇಸನ್ನ ಸಹ ದಾಖಲು ಮಾಡಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಯುವರಾಜ್. ಈ ಅರ್ಜಿ ಇದೀಗ ವಜಾಗೊಂಡಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸರ್ಕಾರದ ಪರ ಸರ್ಕಾರಿ ಅಭಿಯೋಜಕರಾದಂತ ಬಿಎಸ್ ಪಾಟೀಲ್ ಅವರು ಇವತ್ತು ವಾದವನ್ನ ಮಂಡಿಸಿದ್ರು. ಈ ವೇಳೆ ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. 67ನೇ ಬೆಂಗಳೂರಿನ 67ನೇ ಸಿಸಿಎಚ್ ಕೋರ್ಟ್ ಈಗ ಅರ್ಜಿಯನ್ನ ವಜಾಗೊಳಿಸಿದೆ. ವಂಚಕ ಸ್ವಾಮಿ ಯುವರಾಜ್ ಜಾಮೀನು ಅರ್ಜಿಯನ್ನ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಎಸ್ ನಾವು ಗಮನಿಸ್ತಾ ಇದ್ವಿ ಯುವರಾಜ್ನ ವಿಚಾರಣೆ ನಡೀತಾ ಇದೆ. ಒಂದೊಂದೇ ಮಾಹಿತಿಗಳನ್ನು ಆತ ಹೊರಹಾಕ್ತಾ ಇದ್ದಾನೆ. ಆತನ ಹಿನ್ನೆಲೆಯನ್ನ ನೋಡಿ ಇದೀಗ ಅಧಿಕಾರಿಗಳೇ ಬೆಚ್ಚಿ ಬೀಳ್ತಾ ಇರುವಂತದ್ದು. ಯಾವ ರೀತಿಯಾಗಿ ವಂಚನೆಯನ್ನ ಮಾಡ್ತಾ ಹೋಗಿದ್ದ ಅವನು, ಯಾರನ್ನೂ ಸಹ ಬಿಟ್ಟಿರಲಿಲ್ಲ, ದೊಡ್ಡ ದೊಡ್ಡವರನ್ನೇ ಅವನು ಟಾರ್ಗೆಟ್ ಮಾಡಿ ವಂಚನೆಯನ್ನ ಮಾಡ್ತಾ ಇದ್ದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ಸಹ ಆಗ್ತಾ ಇದೆ. ಒಂದು ಕಡೆ ಇನ್ನೊಂದು ಕಡೆ ಯುವರಾಜ್ ಜಾಮೀನು ಅರ್ಜಿಯನ್ನ ಏನು ಸಲ್ಲಿಸಿದ್ರು ಆ ಜಾಮೀನು ಅರ್ಜಿ ವಜಾ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ. ಪುಟ್ರಾಜು, ಇದೀಗ ಯುವರಾಜ್ ಜಾಮೀನು ಅರ್ಜಿ ವಜಾ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈಗ ಏನೆಲ್ಲ ವಾದ ಮಂಡನೆ ಆಯ್ತು ಇವತ್ತು ಪುಟ್ರಾಜು? ಪ್ರಗತಿ, ಏನು ಯುವರಾಜ್ ಅರ್ಜಿ ಸಲ್ಲಿಸಿದಂತಹ ಜಾಮೀನು ಅರ್ಜಿ ಇವತ್ತು 67ನೇ ಸಿಸಿಎಚ್ ಕೋರ್ಟ್ ನಲ್ಲಿ ಒಂದು ವಜಾ ಆಗಿರುವಂತದ್ದು. ಪ್ರಮುಖವಾಗಿ ಇವರು ಯಾವ ಪ್ರಕರಣದಲ್ಲಿ ಏನು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಅನ್ನೋದಾಯ್ತು ಅಂತ ಹೇಳಿದ್ರೆ, ಸುರೇಂದ್ರ ರೆಡ್ಡಿ ಅನ್ನುವಂಥವ್ರು ಸುಮಾರು 1.5 ಕೋಟಿ ರೂಪಾಯಿಯನ್ನ ಯುವರಾಜ್ಗೆ ಕೊಟ್ಟಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಿಸಿಬಿಯಲ್ಲಿ ಒಂದು ತನಿಖೆಯನ್ನ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಏನು 67ನೇ ಸಿಸಿಎಚ್ ನ್ಯಾಯಾಲಯ ಒಂದು ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೈಗೊಂಡಿತ್ತು. ಇದರಲ್ಲಿ ಸರ್ಕಾರಿ ಅಭಿಯೋಜಕರಾದಂತ ಸಿ ಎಸ್ ಪಾಟೀಲ್ ಅವರು ಏನಿದ್ರು, ಸಿ ಎಸ್ ಪಾಟೀಲ್ ಅವರು ಒಂದು ವಾದವನ್ನ ಮಂಡನೆ ಮಾಡಿದ್ರು. ಅವರ ವಾದವನ್ನ ಪುರಸ್ಕಾರವನ್ನ ಮಾಡಿರುವಂತಹ ನ್ಯಾಯಾಧೀಶರು ವಂಚಕ ಯುವರಾಜ್ ಅಲಿಯಾಸ್ ಸ್ವಾಮಿ ಈತನಿಗೆ ಸಂಬಂಧಪಟ್ಟಾಗೆ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈತ ಜಾಮೀನು ಬೇಕಾದಲ್ಲಿ ಮತ್ತೆ ಹೈಕೋರ್ಟ್ನ ಮೊರೆ ಹೋಗ್ಬೇಕಾದಂತ ಅನಿವಾರ್ಯತೆ ಇದೆ. ಸುಮಾರು 1.5 ಕೋಟಿಯನ್ನ ಸುರೇಂದ್ರ ರೆಡ್ಡಿ ಅವರ ಬಳಿಯಲ್ಲಿ ಇಸ್ಕೊಂಡು ಅವರನ್ನ KSRTC ಚೇರ್ಮನ್ ಆಗಿ ಮಾಡ್ತೀನಿ ಅಂತೇಳಿ ನಂಬಿಸಿ ಈತ ಮೋಸವನ್ನ ಮಾಡಿದ್ದ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗ ಯುವರಾಜ್ಗೆ ಏನ್ ಸಲ್ಲಿಸಿದಂತ ಜಾಮೀನು ಅರ್ಜಿ ವಜಾ ಆಗಿರುವಂತದ್ದು. ಪ್ರಗತಿ, ಏನು ಪುಟ್ರಾಜು, ಒಂದ್ ಕಡೆ ಜಾಮೀನು ಅರ್ಜಿ ಸಹ ವಜಾ ಆಗ್ತಾ ಇರೋದು, ತೀವ್ರವಾಗಿ ತನಿಖೆಯನ್ನ ಸಹ ನಡೆಸಲಾಗ್ತಾ ಇದೆ, ಮತ್ತಷ್ಟು ಯುವರಾಜ್ಗೆ ಕಗ್ಗಂಟು ಆಗ್ತಾನೆ ಹೋಗ್ತಾ ಇದೆ ಅನ್ಸುತ್ತೆ ಅಲ್ವಾ ಈ ಕೇಸ್ ಹಾಗಾದ್ರೆ? ಖಂಡಿತ ಪ್ರಗತಿ, ಏನಂತ ಹೇಳಿದ್ರೆ ಒಟ್ಟಾರೆಯಾಗಿ ಯುವರಾಜ್ ಮೇಲೆ ದಾಖಲಾಗಿರುವಂತಹ ಪ್ರಕರಣಗಳ ಸಂಖ್ಯೆಯನ್ನ ಹೇಳೋದಾಯ್ತು ಅಂತ ಹೇಳಿದ್ರೆ, ಅದು ಒಟ್ಟು 17 ಪ್ರಕರಣಗಳು ಯುವರಾಜ್ ಮೇಲೆ ದಾಖಲಾಗಿದೆ. ಯುವರಾಜ್ ಅಲಿಯಾಸ್ ಸ್ವಾಮಿ ಅಥವಾ ಸೇವಾಲಾಲ್ ಅಂತೇಳಿ ತನ್ನನ್ನ ತಾನು ಗುರುತಿಸಿಕೊಂಡಿದ್ದಂತಹ ಯುವರಾಜ್ ಏನಿದ್ದಾನೆ, ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಈತನ ಮೇಲೆ ಒಂದು ವಂಚನೆಗೆ ಸಂಬಂಧಪಟ್ಟಂತಹ ಪ್ರಕರಣಗಳು ದಾಖಲಾಗಿರುವಂತದ್ದು. ಜೊತೆಗೆ ಈತ ಅಕ್ರಮವಾಗಿ ಸಂಪಾದನೆ ಮಾಡಿರುವಂತಹ ಆಸ್ತಿ ಮೇಲೂ ಸಹ ಸಿಸಿಬಿ ಅಧಿಕಾರಿಗಳು ಒಂದು ಕಣ್ಣನ್ನ ಇಟ್ಟಿರುವಂತದ್ದು. ಜೊತೆಗೆ ಈತನ ಆಸ್ತಿಯನ್ನ ಸಹ ಈಗಾಗಲೇ ಕೋರ್ಟ್ ನಲ್ಲಿ ಒಂದು ಅಟ್ಯಾಚ್ ಅನ್ನ ಮಾಡಿರುವಂತದ್ದು. ಯಾಕೆಂದ್ರೆ ಈತ ಸಾಕಷ್ಟು ಜನರಿಗೆ ಒಂದು ಮೋಸವನ್ನ ಮಾಡಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದಂಗೆ ಈತನ ಆಸ್ತಿ ಪಾಸ್ತಿಗಳು ಮತ್ತು ಈತನ ಪತ್ನಿಯ ಹೆಸರಿನಲ್ಲಿದ್ದಂತ ಪ್ರೇಮ ಅವರ ಹೆಸರಿನಲ್ಲಿದ್ದಂತ ಆಸ್ತಿ ಮತ್ತು ಮಗಳಾದಂತ ವೈಷ್ಣವಿ ಹೆಸರಲ್ಲಿದ್ದಂತ ಆಸ್ತಿಗಳನ್ನು ಸಹ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕೋರ್ಟ್ ನಲ್ಲಿ ಅಟ್ಯಾಚ್ ಅನ್ನ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆತನ ಆಸ್ತಿಯನ್ನ ಸಹ ವಶಕ್ಕೆ ಪಡ್ಕೊಂಡಿರುವಂತ ನ್ಯಾಯಾಲಯ ಅದನ್ನ ಮಾರಾಟ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ಏನು ಸಾಕಷ್ಟು ಒಂದು ಜನರಿಗೆ ಮೋಸವನ್ನ ದೊಡ್ಡ ದೊಡ್ಡವರ ಹೆಸರುಗಳನ್ನ ಹೇಳ್ಕೊಂಡು ಯುವರಾಜ್ ಅಲಿಯಾಸ್ ಸ್ವಾಮಿ ಮೋಸವನ್ನ ಮಾಡಿದ್ದಾನೆ. ಈತನ ಒಂದೊಂದೇ ಪ್ರಕರಣಗಳಲ್ಲಿ ಸಹ ಜಾಮೀನು ಅರ್ಜಿ ತಿರಸ್ಕಾರಗೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈತನಿಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಂಕಷ್ಟ ಎದುರಾಗುತ್ತೆ ಅಂತಾನೆ ಹೇಳ್ಬೋದು. ಪ್ರಗತಿ, ಥ್ಯಾಂಕ್ ಯು ಪುಟ್ರಾಜು.